नमस्कार रिव्यू चैनल के स्वागत ना सौख्य गमकर INDIA कूट के बहु दोड्ड सेट बैक निजक्कू आघातकारी बेळवणिगे बीजेपी गे एनु बेकित्तो अदे सिक्त लोकसभा चुनावणे दृष्टियिंद मत्तु मुंबरुवंत केलवु राज्यगळ विधानसभा चुनावणेगळिगे पंचराज्य एलेक्षन एदुरु नोड्ता इद्दीविल्ल ಅದೆಲ್ಲ ಸಂಬಂಧಪಟ್ಟಂತೆ ಬಿಗ್ ಶಾಕ್ ಎದುರಾಗಿದೆ ಈಗ ಮಹತ್ವದ ಬೆಳವಣಿಗೆಯಲ್ಲಿ ಮಾಹಿತಿ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವೀಕ್ಷಕರೆ ಈಗ ಕೈಕೂಟ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಬಿಜೆಪಿಯನ್ನು ಮಣಿಸಬೇಕು ಮೋದಿಯವರನ್ನು ಮತ್ತೆ ಪ್ರಧಾನಿಯಾಗೋದಕ್ಕೆ ಬಿಡಬಾರದು ಅನ್ನೋ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಮೂರನೇ ಮೀಟಿಂಗ್ ಮಾಡಿದ್ದು ಆಯಿತು ಕಾಂಗ್ರೆಸ್ INDIA ಕೂಟದ ಭಾಗವಾಗಿದೆ ಅಷ್ಟೇ ಅವರೇ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳೋಕ್ಕೂ ಆಗಲ್ವಲ್ಲ ಸೊ ಎಲ್ಲರ ಜೊತೆಗೆ ವಿಶ್ವಾಸದಲ್ಲಿ ಹೋಗಬೇಕಾಗಿದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಅಭಿಪ್ರಾಯಕ್ಕೂ ಬೆಲೆ ಕೊಟ್ಕೊಂಡು ಹೋಗಬೇಕಾಗಿದೆ ಭಿನ್ನಾಭಿಪ್ರಾಯಗಳ ನಡುವೆಯೂ ಒಗ್ಗಟ್ಟು ಪ್ರದರ್ಶನ ಆಗ್ತಿದೆ ಇದರ ನಡುವೆ ಈಗ ಕೈಕೂಟದಲ್ಲಿ ಬಹುದೊಡ್ಡ ಬೆಳವಣಿಗೆ ಮತ್ತು ಕಾಂಗ್ರೆಸ್ಗೆ ಇದು ಬಹಳ ಆಘಾತಕಾರಿ ಬೆಳವಣಿಗೆ ಏನು ಹಾಗಾದರೆ ಈ INDIA ಕೂಟದ ಪ್ರಮುಖ ಪಕ್ಷಗಳಲ್ಲಿ ಒಂದಾಗಿರುವ DMK ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮಗ ಉದಯನಿಧಿ ಸ್ಟಾಲಿನ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಈಗ ಬೆಂಕಿಯುಂಡೆ ಬ್ಲಾಸ್ಟ್ ಆದಂಗೆ ಆಗಿದೆ ಕಿಟಿ ಹೊತ್ತಿಕೊಂಡಿದೆ ಬರೀ ರಾಜಕೀಯ ನಾಯಕರ ಸ್ಟೇಟ್ಮೆಂಟ್ ಅಷ್ಟೇ ಅಲ್ಲ ರಾಷ್ಟ್ರವ್ಯಾಪಿ ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸ್ಟಾಲಿನ್ ಅವರ ಸ್ಟೇಟ್ಮೆಂಟ್ ವಿರುದ್ಧ ಏನು ಹೇಳಿದ್ದಾರೆ ಸ್ಟಾಲಿನ್ ಸನಾತನ ಧರ್ಮ ಅನ್ನೋದು ಮಲೇರಿಯಾ ಡೆಂಗಿ ಜ್ವರ ಕರೋನಾ ಇದ್ದಂಗೆ ಬರೀ ವಿರೋಧ ಮಾಡಿದ್ರೆ ಸಾಕಾಗಲ್ಲ ಇದನ್ನೆಲ್ಲ ಭಯಾನಕ ರೋಗ ತರುವ ವೈರಸ್ ಅಥವಾ ಸೊಳ್ಳೆಗಳನ್ನು ವಿರೋಧಿಸಿದ್ರೆ ಸಾಕಾಗತ್ತಾ ಅವುಗಳನ್ನು ನಿರ್ಮೂಲನೆ ಮಾಡಬೇಕು ನಾಶ ಮಾಡಬೇಕು ಸಾಮಾಜಿಕ ನ್ಯಾಯಕ್ಕೆ ತದ್ವಿರುದ್ಧವಾದದ್ದು ಈ ಸನಾತನ ಧರ್ಮ ಅಂತ ಕೊಟ್ಟಿರುವ ಸ್ಟೇಟ್ಮೆಂಟಿಗೆ ಕಿಡಿ ಹೊತ್ತಿಸಿರೋದು INDIA ಕೂಟದ ಭಾಗವಾಗಿದೆ ಅಲ್ವಾ DMK ಬರೀ ಅಷ್ಟೇ ಅಲ್ಲ ಈಗ ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ಅವ್ರ ಜೊತೆಗೆಲ್ಲ ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ಅಷ್ಟಕ್ಕಷ್ಟೇ ಕಷ್ಟಪಟ್ಟು ಒಂದಾಗ್ತಿದ್ದಾರೆ ಅಂತ ಹೇಳಬಹುದು ಆದರೆ DMK ಜೊತೆಗೆ ಬಹಳ ಒಳ್ಳೆ ಫ್ರೆಂಡ್ಶಿಪ್ ಇದೆ ಆಳವಾದಂತಹ ಸ್ನೇಹ ಇದೆ ಈಗ ಅವರ ಈ ಸ್ಟೇಟ್ಮೆಂಟನ್ನು ಹೇಗೆ ಅರಗಿಸಿಕೊಳ್ಳುತ್ತೆ ಕಾಂಗ್ರೆಸ್ ಕೂಡ ಇದೇ ನಿಲುವನ್ನು ಹೊಂದಿದೆಯಾ ಹಾಗಾದರೆ ಇದನ್ನು ಜನರ ಮುಂದೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾ ಹಿಂದೂಗಳ ಭಾವನೆ ಯಾವ ರೀತಿ ಎದುರಿಸುತ್ತೆ ಕಾಂಗ್ರೆಸ್ ಅನ್ನುವಂಥ ವಿಚಾರ ಈಗ BJPಗೆ ಎಲೆಕ್ಷನ್ ಹೊತ್ತಲ್ಲಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಈ ಬಾರಿ ಹಿಂದುತ್ವದ ಅಸ್ತ್ರ ಒಂದೇ ಸಾಲೋದಿಲ್ಲ ಅಂತ BJP ಲೆಕ್ಕ ಹಾಕ್ಕೊಂಡು ಬೇರೆ ಬೇರೆ ಸಮೀಕರಣ ರೆಡಿ ಮಾಡಿಕೊಂಡಿದೆ ಬರೀ ರಾಮ ಮಂದಿರ ಇನ್ನೊಂದು ಅಂತ ಹೇಳ್ಕೊಂಡು ಹೋದ್ರೆ ಆಗಲ್ಲ ಅಂತ ಮೋದಿಯವರು ಮೊನ್ನೆ ಅಷ್ಟೇ ಸಂಸದರಿಗೆ ಪಾಠ ಮಾಡಿದ್ದಾರೆ ಅಭಿವೃದ್ಧಿ ಮಾಡೆಲನ್ನು ಜನರ ಮುಂದಿಡಿ ಅಂತ ಜಸ್ಟ್ ಲೈಕ್ UP ಅಭಿವೃದ್ಧಿ ಪ್ಲಸ್ ಹಿಂದುತ್ವ RSS ಕೂಡ ಎಚ್ಚರಿಸಿದೆ ಮೋದಿ ನಾಯಕತ್ವ ಹಿಂದುತ್ವ ಇಷ್ಟಕ್ಕೆ ಜೋತು ಬೀಳಬೇಡಿ ಅಂತ ಈ ಎಲೆಕ್ಷನ್ನಲ್ಲಿ ಇಷ್ಟೆಲ್ಲದರ ನಡುವೆ ಮತ್ತೆ BJPಯ ಈ ಅಸ್ತ್ರಕ್ಕೆ ಬಹುದೊಡ್ಡ ಬಲ ಕೊಟ್ಟುಬಿಟ್ಟಿದೆ ಕೈಕೂಟ INDIA ಕೂಟದ ಈ ಸ್ಟೇಟ್ಮೆಂಟ್ ಅಂದರೆ ಕೂಟದ ಸ್ಟೇಟ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ ಬಟ್ ಈಗ ಇಡೀ ಕೂಟ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತಾ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗಿರೋ ಪ್ರಶ್ನೆ DMK ಈ ಸ್ಟೇಟ್ಮೆಂಟ್ ಈಗಾಗಲೇ ಶುರು ಮಾಡಿಬಿಟ್ಟಿದೆ BJP ಅಮಿತ್ ಶಾ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಎಂತಹ ಹೇಳಿಕೆ ಬಂದಿದೆ ಏನವ್ರ ಮನಸ್ಥಿತಿ ಅನ್ನೋದನ್ನು ಗೊತ್ತಿದ್ದೂ ಕೂಡ ಸನಾತನ ಧರ್ಮದ ನಾಶ ಮಾಡೋದಕ್ಕೆ ಹೊರಟವ್ರನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ರಾಜಸ್ಥಾನದಲ್ಲಿ ಮೊದಲ ಅಸ್ತ್ರ ಪ್ರಯೋಗ ಆಗೇ ಬಿಟ್ಟಿದೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ವಿರುದ್ಧವೂ ಕೂಡ ಬಹುದೊಡ್ಡ ಆರೋಪ ಮಾಡಿದ್ದಾರೆ ಅಮಿತ್ ಶಾ ಅವರು ಇದೇನು ಮೊದಲಲ್ಲ ರಾಹುಲ್ ಗಾಂಧಿ ಹಿಂದೂ ಸಂಘಟನೆಯನ್ನು ಲಷ್ಕರ್ ಎ ತೊಯ್ಬಾಗೆ ಎಲೆಟಿಗೆ ಹೋಲಿಸಿದ್ದಾರೆ ಹಿಂದೂ ಸಂಘಟನೆ ಅನ್ನೋದು ಇಷ್ಟೇ ಡೇಂಜರಸ್ ಅಂತ ಹೇಳುವ ಮೂಲಕ ಒಂದು ಉಗ್ರ ಸಂಘಟನೆಗೆ ಹೋಲಿಸಿದ್ದಾರೆ ಕಳೆದ ಎರಡು ದಿನಗಳಿಂದ INDIA ಕೂಟ ಹಿಂದೂಗಳಿಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅವಮಾನ ಮಾಡ್ತಾ ಇದೆ ಅಂತ ಈಗ ಬಾಂಬ್ ಸಿಡಿಸಿರೋದು ಅಷ್ಟೇ ಅಲ್ಲ ಮನಮೋಹನ್ ಸಿಂಗ್ ಅವರ ವಿಚಾರವನ್ನು ಎಳೆತಂದಿದ್ದಾರೆ ಮನಮೋಹನ್ ಸಿಂಗ್ ಅವರ ಸ್ಟೇಟ್ಮೆಂಟನ್ನು ನೆನಪಿಸ್ತಿದ್ದಾರೆ ಅಮಿತ್ ಶಾ ಅವರು ಬಜೆಟ್ನ ಮೊದಲ ಹಕ್ಕಿರೋದೇ ಮೈನಾರಿಟೀಸ್ಗೆ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದರು ಆದರೆ ನಾವು BJPಯವರು ಬಡವರಿಗೆ ದಲಿತರಿಗೆ ಹಿಂದುಳಿದವ್ರಿಗೆ ಬುಡಕಟ್ಟು ಸಮುದಾಯದವ್ರಿಗೆ ಅಂತ ಹೇಳ್ತಾ ಇದ್ದೀವಿ ಜಾತಿ ಸಮುದಾಯ ಅಂತಕ್ಕಿಂತ ಕಷ್ಟದಲ್ಲಿ ಯಾರಿದ್ದಾರೆ ಬಡತನ ಅನ್ನೋದನ್ನು ನಾವು ಮಾನದಂಡ ಮಾಡ್ಕೊಂಡಿದ್ದೀವಿ ಅಂತ
ಕಾಂಗ್ರೆಸ್ ಮತ್ತು ಐಎನ್ಡಿಐಎ ಕೂಟದ ಮನಸ್ಥಿತಿ ಇದು ಅಂತ ಬಿಜೆಪಿ ಅಸ್ತ್ರವನ್ನು ಕೈಗೆತ್ತಿಕೊಂಡಿದೆ. ಈಗ ಸೊ ಎಲೆಕ್ಷನ್ ಹೊತ್ತಲ್ಲಿ ಇದು ಬಹುದೊಡ್ಡ ಸ್ವರೂಪವನ್ನು ಪಡ್ಕೊಳ್ಬಹುದು. ಈಗಾಗಲೇ ಅರ್ಲಿ ಎಲೆಕ್ಷನ್ ಬೇರೆ ಬೇರೆ ಚರ್ಚೆ ಶುರುವಾಗಿರೋ ಹೊತ್ತು ಬಿಜೆಪಿಗೆ ನಾಲ್ಕಾರು ಪ್ರಮುಖ ಸಮೀಕ್ಷೆಗಳು, ಆರಾಮಾಗಿ ಬಹುಮತ ಸಿಗತ್ತೆ, ಎನ್ ಡಿ ಎ ಮತ್ತೆ ಗೌರ್ಮೆಂಟ್ ಫಾರ್ಮ್ ಮಾಡುತ್ತೆ ಅಂತ ರಿಪೋರ್ಟ್ ಕೊಡ್ತಿರೋ ಹೊತ್ತಲ್ಲಿ ಈಗ ಈ ಧರ್ಮಾಸ್ತ್ರ ಬಿಜೆಪಿಗೆ ಸಿಕ್ಕಂತಾಗಿದೆ. ತಮಿಳುನಾಡಿನಲ್ಲಿಯೇ ಬಿಜೆಪಿ ಯಾವ ರೀತಿ ಜನಸಮೂಹಕ್ಕೆ ಸಾಕ್ಷಿ ಆಗ್ತಾ ಇದೆ ನೋಡ್ತಾ ಇದ್ದೀವಿ. ಅಣ್ಣಾಮಲೈ ಅವರ ಕಾರ್ಯಕ್ರಮಕ್ಕೆ ಎಂದು ಕಂಡರಿಯದಂತೆ, ತಮಿಳುನಾಡಿನಲ್ಲಿ ಬಿಜೆಪಿಗೆ ಹಿಂದೆಂದು ಕಂಡರಿಯದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಕಣ್ಣಾಯಿಸಿದಷ್ಟು ದೂರ ಜನಸಮೂಹ ಅನ್ನೋ ಥರ ತಮಿಳುನಾಡಿನಲ್ಲಿ ನೋಡೋಕೆ ಸಿಗ್ತಾ ಇದೆ. ಇದು ಬದಲಾವಣೆಯ ಸಂಕೇತವ ಅನ್ನೋ ಥರ ಆತ್ಮವಿಶ್ವಾಸದಲ್ಲಿರುವ ಬಿಜೆಪಿಗೀಗ ಅದೇ ತಮಿಳುನಾಡಿನ ಡಿ ಎಂ ಕೆ ಸ್ಟಾಲಿನ್ ಮಗನ ಈ ಸ್ಟೇಟ್ಮೆಂಟ್ ಕೈಕೂಟದ ವಿರುದ್ಧ ಅಸ್ತ್ರವಾಗಿದೆ. ಯಾಕಂದರೆ ದ್ರಾವಿಡಿಯನ್ ಮೂಮೆಂಟ್ ಆ ಸಿದ್ಧಾಂತದ ಮೇಲೇ ಇರೋದು, ಬಟ್ ಇದನ್ನು ಇವ್ರ ಜೊತೆಗೆ ಕೈ ಜೋಡಿಸಿರೋರು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರವಾಗುತ್ತೆ. ಅಷ್ಟೇ ಅಲ್ಲ ನೋಡಿ, ಬೇರೆ ಬೇರೆ ವಿಚಾರಗಳು, ಈಗ ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 370 ಅದನ್ನು ರದ್ದು ಮಾಡಿದ್ಮೇಲೆ ಕಾಶ್ಮೀರ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ, ಬಟ್ ಅದನ್ನು ವಾಪಸ್ ತರಬೇಕು ಸಂವಿಧಾನ ಬಾಹಿರ ಅಂತ ವಾದ ಮಾಡ್ತಿದ್ದಾರಲ್ಲ ನ್ಯಾಷನಲ್ ಕಾನ್ಫರೆನ್ಸ್ನವರು ಕೂಡ ಅದರ ಭಾಗವಾಗಿದ್ದಾರೆ ಅರ್ಜಿ ಹಾಕಿದವರಲ್ಲಿ. ಆ ನ್ಯಾಷನಲ್ ಕಾನ್ಫರೆನ್ಸಿಗೆ ಐಎನ್ಡಿಐಎ ಕೂಟದಲ್ಲಿದೆ. ಸೊ ಇವರೆಲ್ಲ ದೇಶ ವಿರೋಧಿಗಳು, ಹಿಂದೂ ವಿರೋಧಿಗಳು ಅಂತ ಜನರ ಮುಂದೆ ಹೋಗೋದಕ್ಕೆ ಈಗ ಬಿಜೆಪಿಗೆ ಒಂದಾದ ಮೇಲೆ ಒಂದು ಅಸ್ತ್ರ ಸಿಗ್ತಾ ಇದೆ ಐಎನ್ಡಿಐಎ ಕೂಟಕ್ಕೆ. ಅದರಲ್ಲೂ ಎಲ್ಲಕ್ಕಿಂತ ಪ್ರಮುಖವಾಗಿ ಹಿಂದುತ್ವದ ವಿಚಾರದಲ್ಲಿ ಸಾಫ್ಟ್ ಆಗಿರುವ, ಹೆಚ್ಚು ರಿಸ್ಕ್ ತಗೊಳ್ಳದೆ ಬಹಳ ಹುಷಾರಾಗಿ ಹೆಜ್ಜೆ ಇಡೋದಕ್ಕೆ ನೋಡ್ತಾ ಇರುವಂಥ ಕಾಂಗ್ರೆಸ್ಗಿದು ಅರಗಿಸಿಕೊಳ್ಳಲಾರದ ಬಿಸಿತುಪ್ಪ. ಈಗ ಕರ್ನಾಟಕ ಕಾವೇರಿ ವಿಚಾರದಲ್ಲೇ ಡಿ ಎಂ ಕೆ ಮ್ಯಾನೇಜ್ ಮಾಡೋಕೆ ನೋಡ್ತಾ ಇದೆ ಕಾಂಗ್ರೆಸ್ಸು. ಬೇಸರ ಮಾಡ್ಕೊಳ್ತಿರೋ ಹಾಗೆ ಇಲ್ಲಿನವರು ಭಾವನೆಗೆ ಬೇಜಾರಾದರೂ ಪರವಾಗಿಲ್ಲ, ನಮ್ಮ ರೈತರಿಗೆ ಕಷ್ಟ ಆದರೂ ಪರವಾಗಿಲ್ಲ, ನೀರು ಬಿಡ್ತಿದ್ದಾರೆ ಅಂತಲ್ವ ಇಲ್ಲಿ ವಿರೋಧ ಪಕ್ಷಗಳೆಲ್ಲ ಮುಗಿಬೀಳ್ತಾ ಇರೋದು. ಇಷ್ಟರ ಮಟ್ಟಿಗೆ ಐಎನ್ಡಿಐಎ ಕೂಟದ ಸಾಮರಸ್ಯ ಕಾಪಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಿರೋ ಹೊತ್ತಲ್ಲಿ ಈ ಕಿಡಿ ಹೊತ್ತಿಕೊಂಡಿದೆ. ಇದನ್ನು ಕಾಂಗ್ರೆಸ್ ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತೆ, ಬಿಜೆಪಿ ಯಾವ ರೀತಿ ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಎತ್ತುಕೊಳ್ಳುತ್ತೆ, ಈಗ ಇಡೀ ರಾಷ್ಟ್ರವ್ಯಾಪಿ ಚರ್ಚೆಯಾಗ್ತಿರುವ ವಿಚಾರ ಇದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.